ಪ್ರತಿಯೊಂದು ಕ್ಷೇತ್ರದಲ್ಲೂ ಅವ್ರದ್ದೇ ಆದಂಥ ಸೇವೆ ಸಲ್ಲಿಸಿರ್ತಕ್ಕಂತಹ ಮಹನೀಯರುಗಳು ಅಂತ ಇರ್ತಾರೆ. ಇವತ್ತು ನಾವು ಮಹಾತ್ಮ ಗಾಂಧೀಜಿನ ನಾವು ಇಲ್ಲಿಲ್ಲ ಕೂತಿರೋ ನೋಡಿದೀವ ಇಲ್ಲ ತಾನೇ? ಅವ್ರನ್ನ ಯಾಕೆ ಓದ್ಕೊಂಡು ಬರ್ತಾಯಿದ್ದೀವಿ? ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರನ್ನ ಯಾಕೆ ನೋಡ್ಕೊಂಡು ಇದು ಮಾಡ್ಕೊಂಡು ಬರ್ತಾಯಿದ್ದೀವಿ, ಅನುಕರಣೆ ಮಾಡ್ಕೊಂಡು ಬರ್ತಾಯಿದ್ದೀವಿ? ಇನ್ನು ಕೆಲವು ಅವ್ರವ್ರದಾದಂಥ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದಂಥವ್ರನ್ನ ಪಠ್ಯಪುಸ್ತಕಗಳಿಗೆ ಸೇರಿಸ್ತಾರೆ, ಯೂನಿವರ್ಸಿಟಿನಲ್ಲಿ ಸೇರಿಸ್ತಾರೆ. ಹಾಗೆ ಉದ್ಯಮದಲ್ಲಿ ನಾವು ಒಂದು ಪ್ರತಿಷ್ಠಾಪನೆ ಮಾಡಿರಿ ಅಂತ ಪ್ರತಿಷ್ಠಾನ ಮಾಡಿರಿ ಅಂತ ಕೇಳಿದ್ದೀವಿ ವಿನಃ ಇದು ಯಾವುದು ಕುಟುಂಬದವ್ರದ್ದು ಅಲ್ವೇ ಅಲ್ಲ. ಯಾರು ಮಹಾತ್ಮ ಗಾಂಧೀಜಿಯವರು ಅವ್ರ ಮಕ್ಕಳು ಮೊಮ್ಮಕ್ಕಳು ಯಾರನ್ನ ಬಂದ್ಬಿಟ್ಟು ನಮ್ಮ ಪ್ರತಿಮೆ ನಿಲ್ಲಿಸ್ರಿ ಅಂತ ಹೇಳಿದ್ರ? ಈಗ ಪುನೀತ್ ಸಾರ್ದು, ಪುನೀತ್ ಸಾರ್ದು ಇವತ್ತು ನಾವು ಎಲ್ಲರೂ ನೀವು ಯಾವ ಊರ್ಗಾನ ಹೋಗ್ರಿ, ಯಾವ ಹಳ್ಳಿಗಾನ ಹೋಗ್ರಿ, ಅವ್ರ ಫೋಟೋಗಳು ಅವ್ರದ್ದು ರಾರಾಜಿಸ್ತಾ ಇದ್ದಾವೆ. ಯಾರು ನಾವು ಯಾರನ್ನ ಹೇಳಿದ್ವಾ? ಅವ್ರ ಕುಟುಂಬ ವರ್ಗದವ್ರು ಹೇಳಿದ್ರ? ಅವ್ರ ಕುಟುಂಬ ವರ್ಗದವ್ರು ಹೇಳ್ತಾ ಇದ್ರೆ ದಯಮಾಡಿ ನಿಮ್ಮ ಕೈ ಮುಗಿತೀವಿ, ನಿಲ್ಲಿಸ್ಬಿಡಿ ಸಾಕು ಅಂತ. ನಾವು ಎಲ್ಲ ಕಡೆ ಊರುಗಳಿಗೆ ಹೋದಾಗ ಮಾಡಿದಾಗ ಆ ಫೋಟೋಗಳು ನೋಡಿದಾಗ ಶಿವಣ್ಣ ಮನೆ ಒಂದು ಜಾಗದಲ್ಲಿ ಹೇಳೇಬಿಟ್ರು, ಇವ್ರ ಮುಂದೆ ಹೇಳಿದ್ರು. ನನಗೆ ಎಲ್ಲಾನ ಬರುವಾಗ ಆ ಫೋಟೋಗಳು ಮತ್ತು ಆ ಪ್ರತಿಮೆಗಳು ನೋಡಿದಾಗ ನನಗೆ ಗದ್ಗದಿತನಾಗ್ಬಿಡ್ತೀನಿ. ನನಗೆ ಆದಷ್ಟು ಅದನ್ನ ಸ್ವಲ್ಪ ಕಡಿಮೆ ಮಾಡಿ ಅನ್ನೋ ಹಂತ ಅಂದರೆ ಆ ಹಂತಕ್ಕೆ ಹೋಗಿರ್ತಾರೆ ಅಂದರೆ ಇವ್ರಿಗೇನು ಸರ್ ಪ್ರಾಬ್ಲಮ್ಮು?